ಒಂದು ಸೀರಿಯಲ್ ಅಲ್ಲಿ ಯಾಕೆ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಕಷ್ಟ ಬೀಳ್ಬೇಕು ಅನ್ಸುತ್ತೆ. ಆದ್ರೆ ಯಾವುದೇ ಇದರಲ್ಲಿ ಕಷ್ಟ ಇಲ್ಲದೆ ಪ್ರತಿಫಲ ಇಲ್ಲ. ನಮಸ್ಕಾರ ಸ್ನೇಹಿತರೆ, ನೋಡಿ ಈಗ ನಾನು ಈಗ ಯಶವಂತಪುರ ರೈಲ್ವೆ ಸ್ಟೇಷನ್ ಇದ್ದೀನಿ. ಈಗ ಟೈಮ್ ಬಂದು 5:30 ಆಗಿದೆ. ಏನಕ್ಕೆ ಇಲ್ಲಿದ್ದೀನಿ ಅಂದರೆ ಇವತ್ತು ಬನಶಂಕರಿ ಹತ್ರ KS ಇಂಜಿನಿಯರಿಂಗ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಇದೆ, ಅಲ್ಲಿ ಹೋಗಿ ಒಂದು ಸೀರಿಯಲ್ ಶೂಟಿಂಗ್ ಇದೆ ಜನರಿ, ಅದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಮುಂದೆ ಮೆಟ್ರೋ ಹೋಗ್ತೀನಿ. ಮೆಟ್ರೋದಲ್ಲಿ ಹೋಗಬೇಕು, 1 ಅವರ್ ನೋಡಿ. ಇಲ್ಲಿಂದ ಮೆಟ್ರೋಗೆ ಹೋಗ್ತಾ ಇದ್ದೀನಿ. ಬನ್ನಿ, ಮೆಟ್ರೋದಲ್ಲಿ ನಿಮಗೆ ಏನಾಗ್ತದೆ. ಪ್ಲಾಟ್ಫಾರ್ಮ್ ನಂಬರ್ 2 ಹೋದರೆ ಬನಶಂಕರಿ ಕಡೆ ಟ್ರೈನ್ ಸಿಗುತ್ತೆ. ನೋಡಿ ಈಗ ಮೆಟ್ರೋದಲ್ಲಿ ಕೂತಿದ್ದೀನಿ. ಅದಕ್ಕೆ ನಾನು ನೋಡಬಹುದು, ನೋಡೋಣ ಅಲ್ಲಿ ಅವ್ರಿಗೆ ಏನು ಮಾಡೋದು. ಕೆಲಸ ಮಾಡ್ತಾ ಇದ್ದೀನಿ, ಏನು ಬೆಳಿಗ್ಗೆ ಇಲ್ಲ ಚೆನ್ನಾಗಿಲ್ಲ. ಬಟ್ಟೆ ಕಟ್ಟಾ ಇದಾರಲ್ಲ ಈ ಕಡೆ. ನೋಡೋಣ ಕಾಲ್ಗಡ್ಡೆ ಹೇಗಿರುತ್ತೆ. ಫಸ್ಟ್ ಟೈಮ್ ಹೋಗ್ತಿರೋದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಶೂಟಿಂಗ್ ಇರೋದು. ಬರೀ ನಿಮಗೆ ಇವತ್ತಿನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಶೂಟಿಂಗ್ ಮುಂದೆ ಹೇಳ್ತೀನಿ. ನೋಡಿ ಈಗ ತಲಗಟ್ಟಪುರ ಬಂತು, ನಾನು ಇಳಿತಾ ಇದ್ದೀನಿ. ನೋಡಿ ತಲಗಟ್ಟಪುರ ಬಂತು. ನೋಡಿ ಸ್ನೇಹಿತರೆ, ತಲಗಟ್ಟಪುರ ಮೆಟ್ರೋ ಸ್ಟೇಷನ್ ಇಳ್ಕೊಂಡು ಅಲ್ಲಿಂದ ಒಂದು 500 ಮೀಟ್ರ್ ಮುಂದೆ ಬಂದೆ. ಪಾಪ ಯಾರೋ ಒಬ್ಬರು ಆಟೋದವರು ಪಿಕಪ್ ಇತ್ತಂತೆ, ಅಲ್ಲಿ ಸರ್ಕಲಿಂದ ಮುಂದೆ ಲೆಫ್ಟ್ ತಗೋಬೇಕಾಗುತ್ತೆ ಪೆಟ್ರೋಲ್ ಬಂಕ್ ಹತ್ರ ಅಂತೇಳಿ ನನಗೆ ಅಲ್ಲಿವರೆಗೆ ಡ್ರಾಪ್ ಕೊಟ್ಟರು. ಒಂದು 1 ಕಿಲೋಮೀಟ್ರ್ ಡ್ರಾಪ್ ಕೊಟ್ಟರು. ನಾನು ದುಡ್ಕೊಳಕ್ಕೆ ಹೋದೆ, ಏ ಬೇಡ ಸರ್ ನನಗೆ ಪಿಕಪ್ ಇದೆ ಅಂತ ಹೇಳಿದರು. ಅದು ಬೆಂಗಳೂರಲ್ಲಿ ಈ ಥರ ಆಟೋ ಡ್ರೈವರ್ಗಳಿರ್ತಾರ ಅಂತ ನನಗೆ ಒಂದು ಕ್ಷಣ ದಿಗ್ಭ್ರಮೆ ಆಗೋಯಿತು. ಯಾಕಂದರೆ ಒಂದು ನಾನು ತುಮಕೂರಲ್ಲೇ ಲಾಸ್ಟ್ ವೀಕು ಅಲ್ಲಿ ಭದ್ರಾ ಚೌಟ್ರಿಯಿಂದ ಟರ್ನಲ್ ಸರ್ಕಲ್ಗೆ 20 ರೂಪಾಯಿ ಕೇಳ್ದ. ನಾನು 10 ರೂಪಾಯಿ ಕೊಟ್ಬಿಟ್ಟಿದ್ದೆ ಫಸ್ಟು, ಬಿಡು ಮಾಮೂಲಿ ರೆಗ್ಯುಲರ್ 10 ರೂಪಾಯಿ ಇಲ್ಲ ಅಂತ 10 ರೂಪಾಯಿ ಕೊಟ್ಟರೆ ಅವನು 20 ರೂಪಾಯಿ ಕೇಳ್ದ. ಇಲ್ಲ ಬಾಸ್, 10 ರೂಪಾಯಿ ಅಂತಂದರೆ ಕೇಳಲೇ ಇಲ್ಲ ರೀ, ಏನು ಮಾಡೋದು. ನಾನು ಇಳ್ಕೊಂಬಿಟ್ಟೆ, ಏನು ಒಂದು 1/2 ಕಿಲೋಮೀಟ್ರಲ್ಲ 20 ರೂಪಾಯಿ ಕೇಳ್ತಲ್ಲ ಅಂತ. ಅಂಥದ್ದು ಈ ಬೆಂಗಳೂರು ಸಿಟಿಯಲ್ಲಿ ಕನಕಪುರ ರೋಡಲ್ಲಿ ಬರ್ತಾ ಇದ್ದಿದ್ದು ಈ ಥರ ಇರ್ತಾರಂದರೆ ಅಂದರೆ ನಮ್ಮ ಕೈಯಲ್ಲಿರೋ ಬೆರಳು ಎಲ್ಲವೂ ಒಂದೇ ಸಮ ಇಲ್ವಲ್ಲ, ಒಬ್ಬೊಬ್ಬರು ಒಂದೊಂದು ಥರ. ಪಾಪ ಇವ್ರಿಗೇನು ಅನ್ನಿಸ್ತು, ನನ್ನ ಅಲ್ಲಿ ಸರ್ಕಲ್ವರಿಗೂ ಡ್ರಾಪ್ ಮಾಡಿ ಹೋದರು. ಪಾಪ ಅವರಿಗೆ ನಾನು ಅವ್ರು ಎಲ್ಲರೂ ಇರಲಿ ಚೆನ್ನಾಗಿರಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊತೀನಿ. ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ, 1.5 ಕಿಲೋಮೀಟ್ರ್ ಇದೆ. ಏನಂದರೆ ಬೆಳಿಗ್ಗೆ ಅಲ್ವಾ, ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನೋಡಿ ಇದೆ ಯಾವುದು ಯಾವುದು, ಇದು ಚೇತನ ಪಬ್ಲಿಕ್ ಸ್ಕೂಲ್ ಅಂತೆ. ಇಲ್ಲೊಂದು ಚೇತನ ಪಬ್ಲಿಕ್ ಸ್ಕೂಲ್ ಅಂತ ಇದೆ, ಚೇತನ ಪಬ್ಲಿಕ್ ಸ್ಕೂಲ್ ಬಯನ್ ಪಾಳ್ಯ ಅಂತೆ, ಕನಕಪುರ ಮೇನ್ ರೋಡು. ಕನಕಪುರ ಮೇನ್ ರೋಡು ಕಾಣಿಸ್ತಿದ್ಯಾ, ಇದೇ ಸ್ಕೂಲು, ಪಬ್ಲಿಕ್ ಸ್ಕೂಲ್. ಇನ್ನೂ 1.5 ಕಿಲೋಮೀಟ್ರ್ ಇದೆ, ನನಗೆ 7:30 ಹೇಳಿದ್ದಾರೆ ಬರೋದಕ್ಕೆ. ನಾನು ತುಮಕೂರನ್ನ 4:15 ಬಿಟ್ಟೆ ರಾಣಿಚೆನ್ನಮ್ಮ ಟ್ರೈನ್ಗೆ, 5:45 ಯಶವಂತಪುರ ಬಂದ. ಅಲ್ಲಿ ಮೆಟ್ರೋ ಹತ್ಕೊಂಡು 6 ಗಂಟೆಗೆ ಬಿಟ್ಟ ಮೆಟ್ರೋ, ಇಲ್ಲಿ ಬರೋ ಅಷ್ಟೊತ್ತಿಗೆ 6:30 ಆಯಿತು. ಏನೇ 7:30 ಅಂತ ಹೇಳಿದರೆ ಟೈಮ್ ಇದೆ, ನೋಡೋಣ. ಬೆಳಿಗ್ಗೆ ವಾಕಿಂಗ್ ಆದಂಗೆ ಆಗುತ್ತೆ ಅಲ್ವಾ, ಒಳ್ಳೆ ಮಸ್ತ್ ಇದೆ ನೇಚರು ನೋಡಿ, ಸಖತ್ತಾಗಿದೆ ನೇಚರು. ಈ ನೇಚರಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗೋಣ, ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಯಾಕೆ ಬರೋದಕ್ಕೂ ಒಂಥರ ಉತ್ತೇಜನ ಸಿಗುತ್ತೆ. ಎಲ್ಲ ನೋಡ್ಕೊಂಡು ಒಂದು ವ್ಲಾಗ್ ಮಾಡ್ಕೊಂಡು ಅಲ್ವಾ ಸ್ನೇಹಿತರೆ, ಬನ್ನಿ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಎಮ್ಮೆಗಳಿದ್ದಾವೆ, ಎಮ್ಮೆಗಳು ಕಾಣಿಸ್ತಿದೆಯಾ, ಎಮ್ಮೆಗಳು.
ಬಂದಿಲ್ಲ, ಒಂದೂವರೆ ಕಿಲೋಮೀಟರ್ ತೋರಿಸತ್ತೆ, ಈಗ 1 ಕಿಲೋಮೀಟರ್ ತೋರಿಸ್ತಾ ಇದೆ. ಸುಮ್ಮನೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಒಂದು 50 ರೂಪಾಯಿ ಕಲ್ತಾನೆ ಆಟೋದಲ್ಲಿ, ವಾಕ್ ಆದಂಗೆ ಆಗುತ್ತಲ್ಲ ಅಂತೇಳಿ ಬರ್ತಾ ಇದ್ದೀನಿ ನಡ್ಕೊಂಡು. ಲೈಫ್ ಕೇರ್ ಮೆಡಿಕಲ್ಸ್, ಇಲ್ಲೊಂದು ಲೈಫ್ ಕೇರ್ ಮೆಡಿಕಲ್ಸ್ ಇದೆ ನೋಡಿ, ತೋರಿಸ್ತು ಮೆಡಿಕಲ್ ಶಾಪ್ ಕಾಂಪ್ಲೆಕ್ಸ್ ಇದೆ. ಬೆಂಗಳೂರು ಹಾರ್ಟಿಕಲ್ಚರ್ ತರಕಾರಿ ಮತ್ತು ಹಣ್ಣುಗಳು ಅಲ್ಲಿ ನೋಡಿ. ಇಲ್ಲಿ ಒಬ್ಬರಿಗೆ ಇಲ್ಲಿ ಗುಜರಿ ಅಂಗಡಿ ಇತ್ತು, ಅವ್ರನ್ನ ಕೇಳಿದೆ, ಅವ್ರನ್ನ ಎಲ್ಲಿ ಹೋಗ್ತಾರಲ್ಲ ಅವ್ನು ಕೇಳಿದೆ. ಇಲ್ಲಿಂದ ಇನ್ನೊಂದು 1.5 ಕಿಲೋಮೀಟರ್ ಅಂತ ಹೇಳಿದ್ರು, ಹೋಗ್ತಾ ಇದ್ದೀನಿ ಬನ್ನಿ, ನಿಮಗೆ ಕೊನೆಗೆ ಆ ಡೆಸ್ಟಿನಿ ರೀಚ್ ಮಾಡಿಸ್ತೀನಿ. ಇಲ್ಲಿ ಯಾವುದೋ ಒಂದು ಕೆರೆ ಇದೆ, ಕೆರೆ ಅಲ್ಲ ಪಾಂಡ್, ಕೊಳ ಇದೆ, ಸಖತ್ತಾಗಿದೆ ನೋಡಿ ಅಲ್ವಾ. ಎಲ್ಲ ಪಾಚಿ ಕಟ್ಕೊಂಡಿದೆ, ಆದರೂ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ. ಇಲ್ಲಿ ಯಾವುದೋ ಪಾರ್ಕ್ ಇದೆ, ಬ್ರೂ ಪಾರ್ಕ್, ಇದೆಲ್ಲ ಪಾರ್ಕ್ ಅನಿಸುತ್ತೆ. ಮೋಸ್ಟ್ಲಿ ಇಲ್ಲಿ ಏರಿಯಾದಲ್ಲಿರೋರಿಗೆ ವಾಕಿಂಗ್ ಮಾಡೋದಕ್ಕೆ ಅನಿಸುತ್ತೆ. ಬ್ರೂ ಪಾರ್ಕ್ ಇದೆ ಎಂಟ್ರೆನ್ಸ್, ನಾನು ಮುಂದೆ ಹೋಗ್ತಾ ಇದ್ದೀನಿ. ಇದೇ ರೋಡಲ್ಲಿ ಹಾಲಿಡೇ ವಿಲೇಜ್ ರೆಸಾರ್ಟ್ ಅಂಡ್ ಸ್ಪಾ, ಹಿಂಗೆ ಹೋದ್ರೆ ಬರುತ್ತೆ ಅನಿಸುತ್ತೆ ನೋಡಿ. ಇಲ್ಲಿ ಹಾಕಿದ್ದಾರೆ ಬೋರ್ಡ್, ಹಾಲಿಡೇ ವಿಲೇಜ್ ರೆಸಾರ್ಟ್ ಅಂಡ್ ಸ್ಪಾ, ಹಿಂಗೆ ಹೋದ್ರೆ ಬರುತ್ತಂತೆ. ಮುಂದೆ ಹೋಗ್ತಾ ಇದ್ದೀವಿ ನೋಡೋಣ. ಇಲ್ಲೊಂದು ನೋಡಿ, EFFES ಪ್ರೊಸೆಸ್ ಇಕ್ವಿಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ಇಲ್ಲೊಂದು ಕಂಪ್ನಿ ಇದೆ, ಕನ್ಫರ್ ರೋಡ್ ಬೆಂಗಳೂರು. ಡೀಟೇಲ್ಸ್ ನೋಡಿ, EMI ಆಲ್ರೆಡಿ ಇಮೇಜ್ ಲೇಬಲ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲೊಂದು ಕಂಪ್ನಿ ಇದೆ. ಇಲ್ಲೆಲ್ಲ ಸುಮಾರು ಕಂಪ್ನಿಗಳಿದ್ದಾವೆ ಬಂದರೆ. ಇಮೇಜ್ ಲೇಬಲ್ಸ್ ಪ್ರೈವೇಟ್ ಲಿಮಿಟೆಡ್ ನೋಡಿ, ಮಲ್ಕಂಡವನೆ. ಇಲ್ಲದು ಆಂಜನೇಯ ಹನುಮ ಇರ್ತಾರಂತಾರಲ್ಲ ಹಂಗೆ, ಇಲ್ಲಿ ಒಂದು ಜೈ ಆಂಜನೇಯ ಫೋಟೋ ಇದೆ. ಜೈ ಆಂಜನೇಯ ಹನಿ ಗಾರ್ಡನ್, ಹನಿ ಗಾರ್ಡನ್ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಇರ್ಬೋದು. ಇಲ್ಲಿ ನೋಡಿ ಶ್ರೀರಾಮ ಸಿಂಫೋನಿ ಅಂತ ಅಪಾರ್ಟ್ಮೆಂಟ್ಸ್ಗಳಿದ್ದಾವೆ. ಏನೋ ಈ ಕಡೆ ಬರ್ತಾ ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಸುಮ್ಮನೆ ಬರಬಾರ್ದಲ್ಲ ಅಂತ, ಒಂದು ಇನ್ಫಾರ್ಮೇಷನ್ ಸಿಕ್ಕಂಗಾಗುತ್ತೆ ಬರೋರಿಗೆ ಹೋಗೋರಿಗೆ. ಇದು ಕನಕಪುರ ರೋಡಲ್ಲಿ ರೈಟ್ ಸೈಡ್ ತೊಗೊಂಡ್ರೆ ಅಲ್ಲಿ ನೋಡಿ, ಕನಕಪುರ ರೋಡ್ ಬೆಂಗಳೂರು. ಎಲ್ಲ ಒಳ್ಳೆ ಕಾಡು ಕಾಡು ಇದ್ದಂಗಿದೆ, ಫುಲ್ ಗ್ರೀನ್ರಿ, ಮಸ್ತಿದೆ ಕಣ್ರಿ ಪ್ಲೇಸ್. ಔಟ್ ಆಫ್ ಬೆಂಗಳೂರು ಸಿಟಿ ಈ ಇಷ್ಟೊಂದು ದೊಡ್ಡ ಅಪಾರ್ಟ್ಮೆಂಟ್ಸ್ಗಳಿವೆ ನೋಡಿ, ಎಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳೇ ಇರೋದಿಲ್ಲಿ. ಇಲ್ಲಿ ಒಂದು ATM ಇದೆ, ಸಿಟಿ ಯೂನಿಯನ್ ಬ್ಯಾಂಕ್ ಅಂತ. ಇನ್ನೊಂದು 950 ಮೀಟರ್ಸ್ ಇದೆ, ಸ್ವಲ್ಪ ಮಿಸ್ಟಿ ಚಾರ್ಮ್ ಅಪಾರ್ಟ್ಮೆಂಟ್ಸ್ ಸಖತ್ತ ಮಾಡಿದ್ದಾರೆ ಕಣ್ರಿ ಎಲ್ಲ ಅಪಾರ್ಟ್ಮೆಂಟ್ಸ್ಗಳು ಇಲ್ಲಿ ನೋಡಿ. ಇದೆಲ್ಲ ಒಳ್ಳೆ ಒಳಗಡೆ ಎಲ್ಲ ಆಟ ಆಡೋದಕ್ಕೆ ಗ್ರೌಂಡು, ಸ್ವಿಮ್ಮಿಂಗ್ ಫುಲ್ಲು ಮಸ್ತ್ ಇದೆ ನೋಡಿ. ಸ್ವಲ್ಪ ಮಿಸ್ಟಿ ಚಾರ್ಮ್ ಇದು ಬಂದು ಸತ್ವ ಮಿಸ್ಟಿ ಚಾರ್ಮ್ ಅವರ ಓಪನ್ ಸ್ಪೇಸ್. ಇದೆಲ್ಲ ಓಪನ್ ಸ್ಪೇಸ್, ಇನ್ನು ಖಾಲಿ ಇದೆ. 1, 2, and 3 BHK ವ್ಯಾಲಿ ವ್ಯೂ ಅಪಾರ್ಟ್ಮೆಂಟ್ಸ್ ನೋಡಿ. ನೋಡಿ ಅಲ್ಲ ಒಬ್ಬ ಸೆಕ್ಯೂರಿಟಿ ಹೋಗ್ತಾರಲ್ಲ, ಅವನು ಕೇಳಿದೆ ಲೆಫ್ಟಿಗೆ ಹೋಗ್ಬೇಕಂತೆ.
ಇನ್ನು 200 meter ಟರ್ನ್ ಲೆಫ್ಟ್ ಅಂತೆ. ಪೂರ್ವ ಉದ್ವರ್ಕ್, ಉದ್ವರ್ಕ್ ಫ್ಯಾಕ್ಟ್ರಿನೇ ಇದೆ ಇಲ್ಲಿ. ಪೂರ್ವ ಉದ್ವರ್ಕ್ KS ಕಮ್ಮವಾರಿ ಸಂಘ ಶಿಕ್ಷಣ ಸಂಸ್ಥೆಗಳು KCM ನೋಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ಜನನಿ ಶೂಟ್ ಮುಗೀತು, ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ, ಅದು ಟೆಲಿಕಾಸ್ಟ್ ಯಾವಾಗುತ್ತೆ ಅವಾಗ ನಿಮ್ಗೆ ಹೇಳ್ತೀನಿ. ನೋಡಿ, ನಮ್ಮಂಥ ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಿ ಅಂತ ತಿಳ್ಕೊತೀನಿ. ಧನ್ಯವಾದಗಳು ಸ್ನೇಹಿತರೆ.